ధరణి పాత్మే ధరణి పాత్మజేయ ధనుజేంద్ర
ಸುಗ್ಗಿಯದೊರೆ ಪ್ರತಾಪಸೇನ ಎನ್ನುವ ಹಾಗೆ ಸತ್ತೋಗ್ಲವ. ನಿನ್ನ ಪರಿಚಯ ಕೇಳಿದ್ರು ಅದು ಯಾವ್ದು ಪ್ರತಾಪ ಸೇನ ಪ್ರಭಾತ ಸೇನ ಅಂತ ಹೇಳ್ತಾ ಇದ್ವಿ. ಅವರೊಂದಿಗೆ ಉಂಟು ನನ್ನ ಪರಿಚಯ. ಅಂದ್ರೆ ನೀನು ಉಂಟು ಪರಿಚಯ ಉಂಟ? ಹಾಗಿದ್ರೆ ಪ್ರತಾಪ ಸೇನಕ್ಕೆ ಮೂರು ಹೆಣ್ಮಕ್ಕಳು. ಮೂರ ಇಲ್ಲ ಅವನಿಗೆ ಮೂರು ಅಂದ್ರೆ ನಾನೇನ್ ಮಾಡ್ಬೋದು? ಅಮ್ಮಿಗೆ ಕೊನೆಯ ಅವರು ಸುತ್ತಿ ಕಟ್ಟಿಕೊಂಡು ನನಗೆ ಏನಾದ್ರು ಬೇಕೆ? ನಾನು ಕೇಳಿದ್ದು ನೀನ್ಯಾರು ಅಂತ ಅಂಬಿಕೆ. ಎರಡನೇವಳು ವಾಹ್ ನಾನು. ನನ್ನ ಹೆಸರು ಅಂಬೆ. ಪ್ರತಾಪ ಸೇನನಿಗೆ ಮೂರು ಮಂದಿ ಹೆಣ್ಣು ಮಕ್ಕಳು. ಕೊನೆಯವಳು ಯಾರು? ಅಂಬಾಲಿಕೆ. ಎರಡನೇವಳು ಅಂಬಿಕೆ. ನೀನು ಅಂಬೆ ಅಂದ್ರೆ ನೀನು ಅವನ ಮಗಳ? ಅವನ ಹಿರಿಯ ಮಗಳು ನಾನು. ಓ ಅಂಬೆ ಎನ್ನುವ ಹಾಗೆ ನನ್ನ ಹೆಸರು ಅಂಬೆ. ಹೌದು. ಆಹಾ, ಬಹಳ ಸೊಗಸಾಗಿದೆ ನಿಮ್ಮ ಹೆಸರು. ಹಾಗೆ ಈ ಪ್ರದೇಶಕ್ಕೆ ನಾನು ಬರಲಿಕ್ಕೆ ಕಾರಣ ಏನು? ಏನು ವನವಿಹಾರವನ್ನ ಮಾಡಬೇಕೆನ್ನುವ ಕಾರಣಕ್ಕಾಗಿ ಎಲ್ಲರೂ ಉಂಟಾಗಿ ಬಂದದ್ದು ನಾವು. ಹೂಗಳನ್ನ ಕುರಿತ ಕುರಿತ ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಹೋಗಿಬಿಟ್ಟು ನಾನೇ ದಿಕ್ಕಿನಲ್ಲಿ ಬಂದೆ. ಸರಿಯಾದ ದಿಕ್ಕಿಗೆ ಸರಿ ನನ್ನನ್ನ ತಡೆದು ನನ್ನ ಮಾತನಾಡಿಸಿದ್ರೆ. ಹೌದು, ಅಪರಿಚಿತರು ಎದುರಾದಾಗ ಪರಿಚಯ ಮಾಡಿಕೊಳ್ಳುವುದು ಶಿಷ್ಟಾಚಾರ. ಅದೇ ಪರಿಚಿತರು ಬಂದ್ರೆ ಅವರು ಕ್ಷಮ ವಿಚಾರಿಸಬೇಕು ಅಲ್ವಾ? ಈಗ ನೀನು ಅಪರಿಚಿತ ಅಲ್ಲ. ಹೇಳ್ತೇನೆ ಈಗ ನೀನು ಒಂದು ಹತ್ತತ್ತು ಪರಿಚಯಕ್ಕೆ ಬಂದ್ರೆ. ಹೌದು, ಅಂದ್ರೆ ನೀವು